ನೋಡ್ರಿ ಇವತ್ತು ನಾವು ಸ್ಟ್ರೈಕ್ ಗೆ ಎಲ್ಲರೂ ಸ್ವಯಂ ತಮ್ಮ ಮನಸ್ಸಿನಿಂದ ಬಂದು ಇದಕ್ಕೆ ಒಂದು ಕಾರಣ ಅಂದರೆ ನಮ್ಮ ಸಹಕಾರ ನಮ್ಮ ಸಹಕಾರ ಅಂದ್ರೆ ಅವ್ರು ಎಕ್ದಮ್ ಸರಳತೆ ಎಲ್ಲರಿಗೂ ಸಮಾನವಾಗಿ ನೋಡೋರು ಯಾರಿಗೂ ಮೇಲು ಕೀಳು ಅಂತ ನೋಡಿದವ್ರಲ್ಲ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಪ್ರತಿಯೊಂದು ಯಾಕಂದರೆ ಅವ್ರದ್ದು ಬರೀ ಬೆಳಗಾವಿ ಡಿಸ್ಟಿಕ್ ಅಂತಲ್ಲ ಪೂರ್ತಿ ಕರ್ನಾಟಕದಲ್ಲಿಯೇ ನಮ್ಮ ಸಹಕಾರ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಯಾವುದೋ ಒಂದು ಕಾರ್ಯಕ್ರಮ ಇರಲಿ ಏನಿರಲಿ ತಮ್ಮ ಸ್ವಂತ ಖರ್ಚದಿಂದ ಪ್ರತಿಯೊಬ್ಬರು ಯಾರಾದರೂ ಕರೆದ್ರೆ ಅವರು ಹೋಗೋರು ಅವರು ಇಲ್ಲಿ ಅಷ್ಟಲ್ಲ ಬೆಂಗಳೂರಾಗಲಿ ಚಿಕ್ಕಮಗಳೂರು ಮೈಸೂರು ಎಲ್ಲ ಕಡೆಯೂ ಅವ್ರು ತಮ್ಮದೇ ಆದ ಒಂದು ಮಾನವ ಬಂಧುತ್ವ ವೇದಿಕೆಯಿಂದ ತಮ್ಮದೇ ಆದ ಛಾಪು ಮೂಡಿಸಿದವರಿದ್ದಾರೆ ಅವರು ಬಂದರೆ ಈ ಇದರಲ್ಲಿ ಯಾರು ಪ್ರತಿಯೊಂದು ಮುಸ್ಲಿಮ್ಸ್ ಆಗಿರ್ಬೋದು ಬೌದ್ಧ ಕ್ರಿಶ್ಚಿಯನ್ ನಮ್ಮ ಪ್ರತಿಯೊಂದು ಅವರು ಯಾಕಂದರೆ ಅವರು ಮಾನವ ಬಂಧುತ್ವ ವೇದಿಕೆಯಿಂದ ಬುದ್ಧ ಬಸವ ಅಂಬೇಡ್ಕರ್ ತತ್ವದಿಂದ ಅವರು ಬೆಳೆದು ಬಂದವರು ಅವರು ಈ ರಾಜ್ಯಕ್ಕೆ ಒಂದು ಒಳ್ಳೆ ಅಂಥವ್ರು ಆದ್ರೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ ಯಾಕಂದರೆ ಇಡೀ ದೇಶಕ್ಕೆ ಒಂದು ಮಾದರಿ ನಮ್ಮ ಕರ್ನಾಟಕ ರಾಜ್ಯವನ್ನಾಗಿ ಮಾಡ್ತಾರಂಥೇಳಿ ನಮ್ಮೆಲ್ಲರ ನಂಬಿಕೆ ಇದೆ ಅದ ಕಾರಣ ಹೈಕಮಾಂಡ್ ನಮಗೂ ಯಾಕಂದರೆ ಮಾನ್ಯ ಬಂದಾಗ ರಾಹುಲ್ ಗಾಂಧಿಯವರು ಸಹಿತ ಹೇಳ್ರು ಸತೀ ಜಾರಕೋಳಿ ಅವರು ಏನು ಅವ್ರ ಪವರ್ ಏನು ಏನಂತೇಳಿ ನಮ್ಮ ಸೋನಿಯಾ ಗಾಂಧಿ ಅವ್ರಿಗೂ ಗೊತ್ತು ನಮ್ಮ ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಗೊತ್ತು ನಮ್ಮ ಮಲ್ಲಿಕಾರ್ಜುನ್ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನವ್ರಿಗೂ ಅವರು ಏನಂತ ಗೊತ್ತು ಅವರೆಲ್ಲರೂ ಅವ್ರ ಹೆಸರು ಇದು ಮಾಡಿದರೆ ನಮ್ಮ ಇದೀ ಉತ್ತರ ಕರ್ನಾಟಕ ಭಾಗ ಅಷ್ಟೇ ಅಲ್ಲ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೂ ಒಂದು ಒಳ್ಳೆಯ ಇದು ಬರುತ್ತೆ ಯಾಕೆ ಅವ್ರು ಹೇಳಿದರು ನಮ್ಮ ಎಮ್ ಕನ್ಮಡಿ ಹದಿನೈದು ವರ್ಷದ ಹಿಂದೆ ಏನಿತ್ತು ನಮ್ಮ ಕ್ಷೇತ್ರ ಈಗ ಟಾಪ್ ಟೆನ್ನಲ್ಲಿ ಬಂದಿದೆ ಅದೇ ರೀತಿ ನಮ್ಮ ಕರ್ನಾಟಕವು ಅವ್ರು ಏನಾದರೂ ಮುಖ್ಯಮಂತ್ರಿ ಆದರೆ ಟಾಪ್ ಒನ್ ಪೊಸಿಷನ್ನಲ್ಲಿ ಬರುತ್ತೆ ಅಂಥೇಳಿ ನಮ್ಮೆಲ್ಲರ ಆಸೆ ಇದೆ ಏನಾದರೂ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಅಂದ್ರೂ ಲಾಸ್ಟ್ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅದೇನಾದರೂ ಕೊಡಲಿಲ್ಲ ಅಂದರೆ ನಾವೆಲ್ಲರೂ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ೇಳಿ ತಮ್ಮ ಮೂಲಕ ನಾನು ವಿನಂತಿಸ್ಕೊಡುತ್ತೇನೆ ಅವ್ರೇನು ಟಿ ನಾಯಕತ್ವ ಏನು ಅಷ್ಟು ತಿಳ್ಕೊಂಡಾರಲ್ಲ ಅದು ತಪ್ಪ ಎಲ್ಲ ಸಮಾಜಕ್ಕೂ ನಾಯಕರು ಸತೀಶನ ಜಾರಕಿಹೊಳಿ ಮತ್ತು ಎಲ್ಲ ತೊಡೆ ಜನ ಏರಿ ಅವ್ರು ಎಷ್ಟಿಗೆ ಅಷ್ಟು ಅದೇನಿಲ್ಲ ಯಾಕೆ ಎಷ್ಟಿಗೆ ಬಿಟ್ಟಾದ್ರೂ ಅವರೆಲ್ಲ ಯಾವುದೋ ಕಾಸ್ಟದಿದ್ದರೂ ಅಲ್ಲಿ ಕೆಲಸ ಮಾಡ್ಯಾರು ಮತ್ತು ನಮ್ಮ ಎಂ ಕಮ್ಯೂ ಕ್ಷೇತ್ರ ಎಷ್ಟೋ ಹಿಂದೆತ್ತು ಅವ್ರು ಬಂದ ಮ್ಯಾಗ ಅನ್ನು ಇದಕ್ಕೂ ಎಲ್ಲಕ್ಕೂ ಆದ್ಯತೆ ಕೊಟ್ಟಿದರು ಮತ್ತು ಶಿಕ್ಷಣಕ್ಕೂ ಭಾಳ ಆದ್ಯತೆ ಕೊಟ್ಟಿದರು ಅದಕ್ಕಾಗಿ ಅವರಿಗೆ ಮತ್ತು ಮೇನ್ ಅಂದ್ರೆ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಏನತಕ್ಕ ನಮ್ಮ ಕಡೆ ಯಾರು ಬೆಳಗಾವ್ ಜಿಲ್ಲಾದಾಗ ಆಗಿಲ್ಲ ಅದಕ್ಕಾಗಿ ಇವ್ರಿಗೆ ಕೊಟ್ಟರೆ ಏನು ಅಡ್ಡಿ ಇಲ್ಲ ಯಾಕೋ ಅವರು ಅವ್ರ ಮ್ಯಾಗ ಯಾವುದೋ ಪ್ರಕರಣವನ್ನು ಏನು ಅಂಥವು ಯಾವುದೂ ಇದಿಲ್ಲ ಅದಕ್ಕೆ ಅವ್ರಿಗೆ ಕೊಟ್ರಂದ್ರೆ ಶಿಕ್ಷಣಕ್ಕನ್ನು ನೀರಾವರಿಗೂ ನಮ್ಮ ಉತ್ತರ ಕರ್ನಾಟಕ ಚಲೋ ಆಗ್ತೈತಿ ಮತ್ತು ಅವರೆಲ್ಲ ತಮ್ಮ ತಮ್ಮ ನಾಯಕರದ್ದು ಹೇಳ್ತಾರೆ ಅಂದಮ್ಯಾಗ ನಮ್ಮ ನಾಯಕರದ್ದು ನಾವು ಹೇಳಬೇಕಾಗ್ತೀಕೆ ಮತ್ತು ಇದೇನು ನಮಗೆ ಸಕ ಸತೀಶ್ ಸಹಕಾರ ಹೇಳ್ರಿಗಿಳ್ರೆ ತಂದಿಲ್ಲ ನಮ್ಮ ಸ್ವಂತ ಇಚ್ಛಾದಿಂದ ನಮ್ಮೆಲ್ಲರೂ ಕಾರ್ಯಕರ್ತರು ನಾವು ಅದನ್ನು ಇತ್ಯಾದ್ರು ಮಾಡ್ಕೊಂಡು ಅವರಿಗೆ ಕೊಡಬೇಕು ಚಲೋ ಹುದ್ದೆ ಕೊಡಬೇಕು ಮತ್ತು ಯಾವುದೋ ಸಣ್ಣ ಹುದ್ದೆ ಕೊಟ್ಟರೆ ನಾವು ಹೋಗಿ ಹೋರಾಟ ಮಾಡ್ತೇವೆ ಅಂತೇಳಿ ಅವರಿಗೆ ನಾವು ಇವರಿಗೆ ಎಚ್ಚರಿಕೆ ಕೊಡ್ತೇವೆ ನಮ್ಮ ಸಹಕಾರಕ್ಕೆ ಚಲೋ ಹುದ್ದೆಯನ್ನು ಕೊಡಬೇಕು ಮೀಡಿಯಾದವ್ರಿಗೆ ಮೊದಲು ನಮಸ್ಕಾರ ಮಾಡ್ತಾ ನಾವು ಇವತ್ತೊಂದು ದಿವಸ ಸಂದೇಶ ಕರ್ನಾಟಕದಾಗ ಸಂದೇಶನೂ ಕೊಡಾಕತ್ತೀವಿ ಮೀಡಿಯಾದವರು ಇದನ್ನು ಹೈಲೈಟ್ ಮಾಡಬೇಕು ಸತೀಶನ ಜಾರಕಿಹೊಳಿ ಅವ್ರ ಸಹಕಾರ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಪ್ರಭಾವಿ ನಾಯಕರವರು ಎಲ್ಲೆಲ್ಲಿಯೂ ಯಾವುದೂ ಕ್ಷೇತ್ರ ಬಿಡ್ದೇ ಓಡಾಡ್ತಾರ ಸ್ವಂತ ಖರ್ಚದಿಂದ ಹೆಲಿಕಾಪ್ಟರ್ ತೊಗೊಂಡು ಸ್ವಂತ ಹೆಲಿಕಾಪ್ಟರ್ ತಿರ್ಗಾಡಕ್ಕೆ ಇದು ಮಾಡಿದರು ಕಾಂಗ್ರೆಸ್ ಪಕ್ಷ ಬರಲಿ ಈ ಸಲ ಕಾಂಗ್ರೆಸ್ಗೆ ನಾವು ದುಡಿದ್ರೆ ಕಾಂಗ್ರೆಸ್ ಬರ್ತಿತ್ತು ಅನ್ನೋಂಗ ಎಲ್ಲ ಮನೆ ಮಾರ್ಗೆ ಎಲ್ಲ ಬಿಟ್ಟು ಸಾವ್ಕಾರ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗೆಲ್ಲ ಓಡಾಡ್ಯರು ಮತ್ತು ಆ ರೀತಿ ನಾವು ನಿನ್ನೆ ನೋಡಿದ್ದು ಓಪ ಯ ಯಾವುದೂ ಸಣ್ಣ 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 ಹುದ್ದೆ ಕೊಡಾಕತ್ತಾರು ನಮಗೆ ಅದು ಹುದ್ದೆ ಲಾಯ್ಕಿಲ್ಲ ನಮ್ಮ ಸಾವ್ಕಾರ ಮಾಡಿದ್ದು ನೋಡಬೇಕಾದ್ರೆ ಹೈಕಮಾಂಡ್ ಸೋನಿಯಾ ಗಾಂಧೀಜಿಯವರು ರಾಹುಲ್ ಗಾಂಧೀಜಿಯವರು ಗಮನಕ್ಕೆ ತಂದ ಸಹಕಾರದ ಒಂದು ಸರ್ವೆ ಮಾಡಿ ನೋಡಿ ನಮ್ಮ ಸಹಕಾರಿಗೆ ಹೈ ಲೆವೆಲ್ ಅಂತ ಉದ್ಯಮ ಒಂದು ಕೊಡಬೇಕು ನಮ್ಮದು ಇಚ್ಛೆ ಐತೆ ನಮ್ಮ ಯಮ್ಕಂಡಿ ಕ್ಷೇತ್ರದಿಂದ ನಾವೆಲ್ಲರೂ ಹೇಳಕತ್ತೀವು ನಮ್ಮ 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 ಸಹಕಾರಿಗೆ ಇಡೀ ರಾಜ್ಯ ತುಂಬಿ ನಮ್ಮ ಸಹಕಾರ ಕಾರ್ಯಕರ್ತರದ್ರು ಪ್ರತ್ಯೇಕ ಕ್ಷೇತ್ರದಾಗ ನಮ್ಮ ಸಹಕಾರ ಕಾರ್ಯಕರ್ತರಾದವರು ಆ ರೀತಿ ನಮಗೊಂದು ಇದೈತಿ ನಮ್ಮ ಸಹಕಾರಿಗೆ ಉಪ ಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿ ಕೊಡುವಂಥ ಚಾನ್ಸಸ್ ಕೊಡ್ಬೇಕಂತ ನಾವು ಎಲ್ಲರಿಗೂ ಕೈ ಮುಗಿದ್ ಹೇಳ್ತೇವೆ ಈ ರೀತಿ ಬಯಸ್ತೇನೆ ಸತೀಶ ಜಾರಕಿಹೊಳಿ ಅವ್ರಿಗೆ ಜೈ ಸತೀಶ್ ಜೈ ಮುಂದಿನ ಮುಖ್ಯಮಂತ್ರಿ ಸತೀಶ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರಿಗಿಂತಲೂ ಮೊದ್ಲು ಅನೇಕ ಹಿರಿಯರದಾರ್ ರೀ ಸೊ ಖರ್ಗೆ ಅವ್ರು ಇರಬಹುದು ಇಲ್ಲಾಂದ್ರೆ ಎಮ್ ಬಿ ಪಾಟೀಲ್ ಅವರು ಇರಬಹುದು ಅವರು ಕೂಡ ಸ ಅಷ್ಟೇ ಅರ್ಹರು ಮುಖ್ಯಮಂತ್ರಿ ಸ್ಥಾನಕ್ಕೆ ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ನೀವು ಹೇಳೋದು ನಿಜ ಐತಿ ಅದರೊಳಗೆ ಪಾತ್ರ ನಮ್ಮ ಸತೀಶ್ ಜಾರಕಿಹೊಳಿ ಅವ್ರದ್ದು ಭಾಳ ದೊಡ್ಡದ ಪಾತ್ರ ಇದೆ ಇದೆಲ್ಲ ಒಂದು ನೂರ ಮೂವತ್ತೈದು ಕ್ಯಾಂಡಿಡೇಟ್ ಬರಬೇಕಾದ್ರೆ ನಮ್ಮ ಸತ್ಯ ಸಹಕಾರದ ಭಾಳ ದೊಡ್ಡದ ಪಾತ್ರ ಇದೆ ಇದ್ರೊಳಗೆ ಆ ರೀತಿಯೊಂದು ಹೇಳತ್ತೀವು ಅವರು ಅದಾರ ಇದ್ರೂ ಸದಾ ಈ ರೀತಿ ಕೆಲಸ ನಾವೇನು ನೋಡಿಲ್ಲ ನಮ್ಮ ಸತೀಶನ ಜಾರಕಿಹೊಳಿ ಅವರು ಕೆಲಸ ಮಾಡಿದ್ದಕ್ಕೆ ನಾವು ಇದು ಹೇಳಕ್ತೀವಿ ಅವ್ರನ್ನ ಮುಖಂಡರಾಗಿರ್ಬೋದು ಎಲ್ಲ ಧರ್ಮಗಳ ಮುಖಂಡರಾಗಿರ್ಬೋದು ಸತೀಶನವ್ರ ಬಗ್ಗೆ ಏನೇನು ಡೆವಲಪ್ಮೆಂಟ್ ಮಾಡಿದಾರಾ ಅದನ್ನೆಲ್ಲ ಹೇಳಿದಾರ ನಾನು ಮತ್ತೊಂದು ಸಲ ಹೇಳಕ್ಕೆ ಇಷ್ಟಪಡ್ತೀನಿ ಸತೀಶ್ ಸಾವಕರ್ ಯಾಕೆ ಮುಂದಿನ ಮುಖ್ಯಮಂತ್ರಿ ಆಗಬೇಕಾ ಅಂತಂತಂದ್ರೆ ಇತ್ತೀಚಿನ ದಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಕಾಂಗ್ರೆಸ್ ಪಕ್ಷದಿಂದ ಯಾವ ಥರ ಅವರ ಸುಧಾರಣೆ ಮಾಡಿದಾರ ಇಡೀ ಯಮ್ಕನ್ಮಾಡಿ ಮತ್ ಕ್ಷೇತ್ರ ಅಲ್ಲ ಬೆಳಗಾವಿ ಜಿಲ್ಲಾ ಅಲ್ಲ ಕರ್ನಾಟಕ ತುಂಬ ಓಡಾಡಿ ಪ್ರಚಾರ ಮಾಡಿ ದೊಡ್ಡ ಸಂಘಟನೆಯನ್ನು ಸ ಸತೀಶ್ ಅವ್ರು ಮಾಡಿದರು ಪ್ರತಿಯೊಂದು ಅಭಿವೃದ್ಧಿಯ ಕಾರ್ಯದಲ್ಲಿ ಜಾರಕಿಹೊಳಿ ಅವರು ಯಾವತ್ತೂ ಮುಂದಿರ್ತಾರೆ ಅವರು ಯಾವುದೇ ಆದರೂ ಯಾವುದೇ ಕಾರಣಕ್ಕಾದರೂ ಜಾತ್ಯತೀತ ರಾಜಕಾರಣ ಯಾವತ್ತೂ ಮಾಡೋಂಗಿಲ್ಲ ಯಾಕಂತಂದ್ರೆ ಅವರ ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ನಡೆದು ಎಲ್ಲ ಧರ್ಮಗಳನ್ನು ಒಂದಂತ ನಂಬಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಎಲ್ಲ ಧರ್ಮಕ್ಕೂ ಎಲ್ಲ ಜಾತಿಗಳಿಗೂ ಸುಧಾರಣೆ ಆಗಬೇಕಂತಂತಂತ ಅವರ ಇನ್ನು ಮಠ ನಡೆದಾರ ಆಮೇಲೆ ಸತೀಶನ ಜಾರಕಿಹೊಳಿ ಅವರು ಅಭಿವೃದ್ಧಿ ಅಂತಂದ್ರೆ ಸತೀಶ್ ಸಾವಕರ ಯಾಕಂತಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಮಾಡಿರುವಂಥ ಸಂಘಟನೆ ಇಲ್ಲಿ ಅಷ್ಟು ಅಂತಲ್ಲ ಎರಡುನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಸಂಪರ್ಕವನ್ನು ಹೊಂದಿದ್ದಾರೆ ನೂರ ಮೂವತ್ತೈದು ಕ್ಷೇತ್ರ ಸೀಟ್ ಬರೋಕೆ ಸತೀಶ್ ಸಾವಕರ ಪಾತ್ರ ಬಹು ದೊಡ್ಡ ಪಾತ್ರ ಆಮೇಲೆ ಅವ್ರಿಗೆ ಡಿ ಸಿ ಎಮ್ ಕೊಟ್ರೆ ಇಡೀ ಉತ್ತರ ಕರ್ನಾಟಕ ಅಲ್ಲ ಇಡೀ ರಾಜ್ಯವನ್ನು ಮತ್ತೊಂದು ಮಾದರಿ ರಾಜ್ಯವನ್ನಾಗಿ ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡಿದ್ರೆ ಇದು ಬ್ಯಾ ಯಾ ಯಾರೇ ಯಾವುದೇ ರಾಜ್ಯ ಆಗಿರ್ಬೋದು ಯೋಗಿ ಆದಿತ್ಯನಾಥ್ ಅವರ ಸ್ಟೇಟ್ ಆಗಿರ್ಬೋದು ಥರೋ ಅದಕ್ಕಿಂತ ಜಾಸ್ತಿ ಇಂಪ್ರೂವ್ ಮಾಡೋಂಥ ಕೆಪಾಸಿಟಿ ಸತೀಶ್ ಅವಕರಲ್ಲಿ ಇದೆ ಅಂತೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಪೂರ್ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ನಮ್ಮ ಅಲರುವ ಮಹಾಲಕ್ಷ್ಮೀ ದೇವಿ ಪಾಶ್ಚಾಪುರ ಗ್ರಾಮದ ಮಹಾಲಕ್ಷ್ಮೀ ದೇವಿಗೆ ಹರಿಕೆಯನ್ನು ಹೊತ್ತು ಒಂದು ನೂರ ಒಂದು ಕಾಯಿಯನ್ನು ಒಡೆದು ನಮ್ಮ ಸತೀಶ್ಣ ಜಾರಕಿಹೊಳಿ ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗಬೇಕು ಯಾಕೆ ಸ್ಥಾನಮಾನ ಸಿಗಬೇಕಪ್ಪ ಅಂತಂದ್ರೆ ಸತೀಶನ ಜಾರಕಿಹೊಳಿ ಅವರ ಬರೀ ಎಮ್ಕಂಡಮಂಡಿ ಮತ್ತು ಕ್ಷೇತ್ರ ಅಷ್ಟ ಅಲ್ಲ ಈ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಿಗೆ ಸಂಪ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಅಲ್ಲೆಲ್ಲ ಪರ್ಯ ಇದನ್ನು ಮಾಡೋದಾ ಏನ ನಮ್ಮ ಸಂಘಟನೆ ಮಾಡೋದಾ ಎಲ್ಲರಿಗೂ ಮದತ್ತು ಮಾಡೋದ ಹಣಕಾಸು ಹಣಕಾಸಿನ ಧಾತು ಎಲ್ಲ ರೀತಿಯಲ್ಲೇ ಎಲ್ಲ ಸಪೋರ್ಟ್ ಮಾಡಿ ಎಲ್ಲರಿಗೂ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಾಗ ಎಲ್ಲ ಬರ್ಲತ್ತ ಹೇಳಿ ಅವ್ರು ಮಾಡಿದರು ಆದರೆ ಇವತ್ತು ಒಂದು ನೂರ ಮೂವತ್ತಾರು ಸೀಟ್ ಬರಬೇಕಾದ್ರೆ ಅದು ಸತೀಶ್ಣ ಜಾರಕಿಹೊಳಿ ಪಾತ್ರ ಭಾಳ ದೊಡ್ಡದೈತಿ ಆ ಕಾರಣಕ್ಕಾಗಿ ನಾವು ಇವತ್ತು ಸಿ ಎಮ್ ಹುದ್ದೆ ನಮ್ಮ ಸತೀಶ್ಣ ಜಾರಕಿಹೊಳಿ ಅವರು ಸಿ ಎಮ್ ಹುದ್ದೆ ಕೊಟ್ರೆ ಏನದು ತಪ್ಪಿಲ್ಲ ಮತ್ತು ಅದು ಕೊಡಬೇಕಾ ಯಾಕಂತಂದ್ರೆ ನಮ್ಮ ಕ್ಷೇತ್ರದಾಗೂ ಅವರು ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದಾರೋ ಅದನ್ನು ಕರ್ನಾಟಕದಾಗ ಸಕಟ ಶಿಕ್ಷಣ ಇರಲಿ ಆಮೇಲೆ ವೈದ್ಯಕೀಯ ಇರಲಿ ಎಲ್ಲ ದೃಷ್ಟಿಯೊಳಗೆ ಅವರು ಭಾಳ ಪರಿಣಿತರಾದರು ಅದಕ್ಕೆ ದಯವಿಟ್ಟು ನಾವು ಎಲ್ಲರೂ ಬೇಡ್ಕೋತೇವು ನಮ್ಮ ಸಹಕಾರಿಗೆ ಸಿ ಎಮ್ ಹುದ್ದೆ ಕೊಡಲಿ ಅಂಥೇಳಿ ಇವತ್ತಿನ ದಿವಸ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಎಲ್ಲ ಸಮಾಜದ ನಾಯಕರು ಕೂಡಿ ಪಾಶಾ ಗ್ರಾಮದಲ್ಲಿ ಹಲವರವಾಗಿ ಗುಡಿ ಹತ್ತಿರ ಬೇಡಿಕೊಂಡು ಒಂದರೊಂದು ಕಾಯಿ ಹೊಡೆದು ನಮ್ಮ ಸತೀಶನವ್ರಿಗೆ ಡೆಪ್ಯೂಟಿ ಸಿ ಎಮ್ ಅಥವಾ ಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು ಅಂತ ನಾವು ಆಗ್ರಹಿಸ್ತೇವೆ ಯಾಕಪ್ಪ ಅಂದರೆ ಉತ್ತರ ಕರ್ನಾಟಕದಾಗ ಪ್ರಭಾವಿ ನಾಯಕ ಯಾರಪ್ಪ ಅಂದರೆ ತೋರಿಸೋದು ಹೆಸರು ಬರೋದು ಒಂದ ಬರೀ ಹೆಸರಿಗಿಷ್ಟ ಸದ್ಯ ಜಾರಿಕೊಳ್ಳಿ ಬೇಡ ಅಧಿಕಾರಕ್ಕೂ ಸದ್ಯ ಜರ್ಕೊಳ್ಳಿ ಬರಬೇಕು ಈಗಾಗಲೇ ಅವರ ಹೋರಾಟ ಅವ್ರು ಮಾಡಿದ ಕ್ಷ ಕೆಲಸಗಳ ಪ್ರತಿಯೊಂದು ಕ್ಷೇತ್ರದಾಗ ಅವ್ರದೇ ಅಂತ ಒಂದು ಅಭಿಮಾನಿ ಪಡೆಯೈತಿ ಈಗ ಅದು ಪ್ಲಸ್ ಇಷ್ಟು ನೂರ ಮೂವತ್ತು ಸ್ಥಾನ ಬರಬೇಕಾದ್ರೆ ಸತ್ಯ ಸ್ಥಾನ ಜಾರಿಕೊಳ್ಳಿ ಅಭಿಮಾನಿಗಳೋದು ಭಾಳ ಕೊಡುಗೆ ಮತ್ತು ಉತ್ತರ ಕರ್ನಾಟಕ ಅಷ್ಟೇ ಅಲ್ಲದೆ ಮೈಸೂರು ಬಾ ಮೈಸೂರು ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಕೊಪ್ಪಾಳ ಆಗಿರ್ಬೋದು ಅನೇಕ ಕಡೆ ನಮ್ಮ ಸಹಕಾರದ ಸಂಘಟನೆ ಐತಿ ಮಾನವ ಬಂಧುತ್ವ ಆಗಿರ್ಬೋದು ಅವರು ಅಹಿಂದ ನಾಯಕ ಸತೀಶ್ ಸಿದ್ದರಾಮಯ್ಯ ಬಿಟ್ಟರೆ ನೆಕ್ಸ್ಟ್ ಅಹಿಂದ ನಾಯಕ ಯಾರಪ್ಪ ಅದು ಕೇಳ್ರೆ ಸತೀಶನ ಜಾರಕಿಹೊಳಿ ಹೆಸ್ರು ಬರ್ತೈತಿ ಅದಕ್ಕೆ ಅವ್ರಿಗೆ ಅವ್ರು ತಕ್ಕಂತೆ ಅವ್ರಿಗೆ ಒಂದು ಹುದ್ದೆ ನೀಡಬೇಕೆಂದು ನಾವು ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಅವರನ್ನು ಮನೆ ಮಾಡ್ಕೋತೇವೆ ಅದೇ ರೀತಿ ಮುಖ್ಯಮಂತ್ರಿ ಇಲ್ಲಂದ್ರೂ ಉಪಮುಖ್ಯಮಂತ್ರಿಯರೇ ನೀಡಬೇಕ ಅನ್ನೋದು ನಮ್ಮದೊಂದು ಆಗ್ರಹ ಐತಿ ಮತ್ತು ಕೊಡಾಕಬೇಕು ಯಾಕಂದರೆ ಸತೀಶನ ಜಾರಕಿ ಅವರು ಮಾಡಿದ ಕೆಲಸಕ್ಕೆ ಆ ಹುದ್ದೆ ಬೇಕ ಬೇಕು ಯಾಕಂದರೆ ಅವರ ಸ್ವಂತ ಹೆಲಿಕಾಪ್ಟರ್ ತೊಗೊಂಡು ಸಂಘಟನೆ ಮಾಡಿ ಪ್ರತಿಯೊಂದು ಕ್ಷೇತ್ರ ಅವ್ರ ಕ್ಷೇತ್ರದ ಬಿಟ್ಟು ಬೇರೆ ಕ್ಷೇತ್ರದವ್ರಿಗೆ ಉದಾಹರಣೆಗೆ ಆಗಿರ್ಬೋದು ಸೌದತ್ತಿ ಆಗಿರ್ಬೋದು ಕುಡ್ಚಿ ಆಗಿರ್ಬೋದು ಎಲ್ಲ ಕ್ಷೇತ್ರದಾಗ ಸತೀಶ್ ಜಾರಕಿಹೊಳಿ ಅವರು ಯಾವ ಕ್ಯಾಂಡಿಡೇಟ್ ಕೊಟ್ಟಿರಲ್ಲ ಬೆಳಗಾವ್ ಆಗಿರ್ಬೋದು ಎಲ್ಲ ರೀತಿಯಿಂದ ಸಹಕಾರ ಹದಿನೆಂಟು ಹದಿನೆಂಟು ಕ್ಷೇತ್ರದಾಗ ಹನ್ನೊಂದು ಕಾಂಗ್ರೆಸ್ ಗೆಲ್ಲ ಕಾರಣ ಮೇನ್ ಸತೀಶನ ಅನ್ನ ಜಾರಕಿಹೊಳಿ ಅವರ ಹೋರಾಟ ಮತ್ತು ಅವರ ಸಂಘಟನೆ ಅವರು ಮಾಡಿದಂಥ ಜನಪ್ರಿಯ ಕಾರ್ಯಗಳು ಸತೀಶ್ ಅಣ್ಣ ಅವ್ರನ್ನ ಈ ಮಟ್ಟಿಗೆ ಬಯಸವು ಉಪಮುಖ್ಯಮಂತ್ರಿ ಅಂತ ಕಂಪಲ್ಸರಿ ಇಡಬೇಕು ಅವ್ರು ಸಿ ಎಮ್ ಹುದ್ದೆಗೆ ಫೈಟ್ ಮಾಡುವಂಥ ಕ್ಯಾಂಡಿಡೇಡ್ ಆದರೂ ಉಪಮುಖ್ಯಮಂತ್ರಿ ಈ ಸಲ ನಾವು ಕೊಡಬೇಕಂತೇಳಿ ನಮ್ಮ ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಅವ್ರಿಗೆ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರೋ ಇರ್ಬೋದು ಎಲ್ಲ ನಾಯಕರಿಗೆ ನಮ್ಮದೊಂದು ಮನವಿ